ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 6 ಪೇಜ್ ನಂಬರ್ 167. ಪ್ರತಿಯೊಬ್ಬ ಮಾನವ ಜೀವಿಯು ಯಾವುದಾದರೂ ಒಡನಾಡಿಯನ್ನು ಬಯಸುವುದು ಸ್ವಾಭಾವಿಕ ಅನುಭವವು. ಬರ್ಡ್ಸ್ ಆಫ್ ದ ಫಾದರ್ ಫ್ಲಕ್ ಟುಗೆದರ್ ಎಂಬ ಆಂಗ್ಲಗಾದೆಯ ಸತ್ಯಾನುಭವವು ನಮಗಾಗಿದೆ. ಒಂದೇ ಸ್ವಭಾವದ ಗುಣದವರು ಕೂಡಿಕೊಳ್ಳುವರು ಎಂಬರ್ಥ. ಆದುದರಿಂದ ಬಹಳವಾಗಿ ಬಯಸಿದ ಆಧ್ಯಾತ್ಮಿಕ ಮನಸ್ಸುಳ್ಳವರ ಸಹವಾಸವನ್ನು ನಾವು ಮೆಚ್ಚದೇ ಹೋದರೆ, ಇಂತಹ ಸಂತೋಷವನ್ನು ಪಡೆಯುವ ಅವಕಾಶಗಳನ್ನು ನಾವು ಹೆಚ್ಚಿಸಿಕೊಳ್ಳದೇ ಹೋದಲ್ಲಿ ಇವುಗಳು ನಮ್ಮ ಆಧ್ಯಾತ್ಮಿಕ ಪರಿಸ್ಥಿತಿಗೆ ಅನಾರೋಗ್ಯಕರ ಸೂಚನೆಗಳಾಗಿವೆ ಎಂಬುದು ಖಚಿತ. ಪ್ರಾಕೃತ ಮನಸ್ಸನ್ನು ಪ್ರಾಕೃತ ಸಹವಾಸವನ್ನು ಅಥವಾ ಸಾಂಗತ್ಯವನ್ನು ಪ್ರೀತಿಸುತ್ತಾನೆ ಮತ್ತು ಅದರಲ್ಲಿ ಸಂತೋಷಿಸುತ್ತಾನೆ. ನೂತನ ಸೃಷ್ಟಿಯ ಮಿತಿಮೀರಿದ ಮಹಾ ಅಮೂಲ್ಯವಾದ ನಿರೀಕ್ಷೆಗಳಿಗೆ ಹೋಲಿಸಿದಾಗ ನಮ್ಮ ಸಾಮಾನ್ಯವಾದ ಲೌಕಿಕ ನಿರೀಕ್ಷೆಗಳು ಮತ್ತು ಯೋಜನೆಗಳು ಸೀಮಿತವಾಗಿದ್ದರೂ, ಆತನು ತನ್ನ ವ್ಯಾಪಾರಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಮಾತ್ರವಲ್ಲದೆ ಸಂತೋಷ ಅನುಭವಗಳಿಗಾಗಿಯೂ ಸಾಂಗತ್ಯ ಕೂಟವನ್ನು ಯೋಜಿಸಿ ಏರ್ಪಡಿಸುತ್ತಾನೆ. ನಮ್ಮ ಮನಸ್ಸುಗಳು ಪವಿತ್ರಾತ್ಮನನ್ನು ನವೀಕರಿಸಿಕೊಳ್ಳುವ ಮೂಲಕ ರೂಪಾಂತರ ಹೊಂದುವುದರಿಂದ ಸಾಂಗತ್ಯದ ನಮ್ಮ ಹಸಿವು ಬತ್ತಿ ಹೋಗುವುದಿಲ್ಲ, ಬದಲಾಗಿ ನೂತನ ಮಾರ್ಗದಂತಾಗುತ್ತದೆ. ಮತ್ತು ನಾವು ಈ ಸಾಂಗತ್ಯದಲ್ಲಿ ಪಾಪದ ಹಾಗೂ ನರಳುವಿಕೆಯ ಹಿಂದಿನ ಮತ್ತು ಇಂದಿನ ಚರಿತ್ರೆ, ದೇವರ ವಿಮೋಚನಾ ದಾಖಲೆ ಮತ್ತು ನರಳುವವರ ಬಿಡುಗಡೆ ಕರ್ತನೊಂದಿಗೆ ಆತನ ಜೊತೆ ವಾರಸುದಾರರಾಗಬೇಕೆಂಬ ಉನ್ನತ ಕರೆ, ನಮ್ಮ ಬಿಡುಗಡೆಯು ಸಮೀಪವಾಗಿದೆ ಅದೇ ಎಂಬುದು ಇತ್ಯಾದಿ ಇತ್ಯಾದಿಗಳ ಬಗ್ಗೆ ಅನ್ವೇಷಣೆಯ ವಿಚಾರ ವಿನಿಮಯದ ಮತ್ತು ಸಂತೋಷ ಪಡುವಿಕೆಯ ಅದ್ಭುತ ಕ್ಷೇತ್ರವನ್ನೇ ನೋಡಬಹುದಾಗಿದೆ. ಆಲೋಚಿಸಲು, ಅಧ್ಯಯನ ಮಾಡಲು, ಸಾಂಗತ್ಯವನ್ನು ಅನುಭವಿಸಲು ಇದು ಎಂತಹ ಅದ್ಭುತವಾದ ಕ್ಷೇತ್ರ. ಯಾವನು ಇಂತಹ ವಿಷಯಗಳನ್ನು ಚರ್ಚಿಸಲು ಮತ್ತು ಇತರರನ್ನು ಭೇಟಿ ಮಾಡುವ ಸೌಕರ್ಯಗಳನ್ನು ಮೆಚ್ಚಿಕೊಳ್ಳುವುದಿಲ್ಲವೋ ಅಂಥವನು ಆತ್ಮಿಕವಾಗಿ ಸ್ವಲ್ಪ ಮಟ್ಟಿಗೆ ರೋಗಕ್ಕೆ ತುತ್ತಾಗುತ್ತಾನೆಂದು ಕಂಡುಕೊಳ್ಳುವುದು ಆತನಿಗೆ ಸಾಧ್ಯವೂ ಅಸಾಧ್ಯವೂ ಎಂದು ನಾವು ಹೇಳಿದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಆತನ ಒಂದು ರೀತಿಯಲ್ಲಿ ಆತ್ಮಿಕ ಹೆಮ್ಮೆ ಮತ್ತು ಸ್ವಸಂಪೂರ್ಣತಾ ಭಾವನೆ ಎಂಬ ರೋಗಕ್ಕೆ ಒಳಗಾಗಿದ್ದಿರಬಹುದು. ಇವು ಆತನಿಗೆ ನಾನು ಇತರ ಹಿಂಬಾಲಕರೊಡನೆ ಕಲಿಯಲು ಕ್ರಿಸ್ತನ ಶಾಲೆಗೆ ಹೋಗಬೇಕಾಗಿದ್ದಿಲ್ಲ. ನಾನು ಮನೆಯಲ್ಲೇ ಕರ್ತನಿಂದ ನೇರವಾಗಿ ವ್ಯಕ್ತಿಗತ ಪಾಠವನ್ನು ಪಡ್ಕೊಳ್ಳುತ್ತೇನೆ ಮತ್ತು ಆತನು ಇನ್ನೂ ಹೆಚ್ಚಾದ ಆಳವಾದ ಆತ್ಮಿಕ ಸಂಗತಿಗಳನ್ನು ಪ್ರತ್ಯೇಕವಾಗಿ ನನಗೆ ಕಲಿಸುತ್ತಾನೆ ಎಂದು ಹೇಳಿಕೊಳ್ಳಲು ಇದು ಆತನನ್ನು ನಡೆಸುತ್ತದೆ. ಕೆಲವರು ಮಾತ್ರವೇ ಇಂತಹ ಆತ್ಮಿಕ ಅಹಂ ದುರಾಭಿಮಾನಕ್ಕೆ ತುತ್ತಾಗುತ್ತಾರೆ. ತಮ್ಮನ್ನು ಇತರ ಕ್ರೈಸ್ತ ಸಹೋದರಗಳಿಂದ ಹೆಚ್ಚೆಂದು ಕರ್ತನು ತನ್ನ ಮಾಮೂಲು ಪದ್ಧತಿಗಳಿಂದ ಮತ್ತು ಈ ಬಗ್ಗೆ ಇರುವ ಆತನ ಮಾತುಗಳಿಂದ ದೂರ ಸರಿದು ತಮಗೆ ವಿಶೇಷವಾದ ರೀತಿಯ ಸೇವೆ ಮಾಡುತ್ತಾನೆಂದು ಕಲ್ಪಿಸಿಕೊಳ್ಳುತ್ತಾರೆ. ಯಾಕೆಂದರೆ ಅವರು ತಮ್ಮನ್ನು ಬೇಕಾದಕ್ಕಿಂತ ಹೆಚ್ಚಿನವರು ಎಂದು ಭಾವಿಸಿಕೊಂಡಿರುತ್ತಾರೆ ಮತ್ತು ತನ್ನದೇ ಕೋರಿಕೊಳ್ಳುತ್ತಾರೆ. ಇಂತಹ ಮನೋವೃತ್ತಿಯ ಹೃದಯ ಮತ್ತು ಗುಣಲಕ್ಷಣವನ್ನು ಹೊಂದಿರುವವರಿಗೆ ಅವರಿಗೆ ದೇವರ ವಾಗ್ದಾನದ ಒಂದೇ ಒಂದು ಆಶೀರ್ವಾದವಾಗಲಿ ದೊರೆಯುವುದಿಲ್ಲ ಎಂಬುದು ಅವರ ನೆನಪಿನಲ್ಲಿ ಇಟ್ಟುಕೊಡಬೇಕಾಗುತ್ತದೆ. ಇದಕ್ಕೆ ಬದಲಾಗಿ ಕರ್ತನು ಅಹಂಕಾರವನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ನಮ್ರತೆ ಉಳ್ಳವರು ಇದಕ್ಕೆ ವ್ಯತಿರಿಕ್ತವಾಗಿದ್ದಾರೆ. ಕರ್ತನು ತನ್ನ ಆದೇಶಗಳನ್ನು ಆಲಿಸಿ ಅವನು ಪಾಲಿಸಿರುವುದನ್ನು ಆಶೀರ್ವದಿಸುತ್ತಾನೆ ಮತ್ತು ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ ಎಂದು ಹೇಳುತ್ತಾನೆ. ಹೃದಯದ ಒಳ್ಳೆಯ ಮನೋವೃತ್ತಿಯಲ್ಲಿರುವವರಿಗೆ ನಾವು ಆತನ ಹೆಸರಿನಲ್ಲಿ ಕೂಡಿ ಬರಬೇಕೆಂಬ ದೇವರ ಅಪ್ಪಣೆಯೇ ಸಾಕು ಮತ್ತು ಇಬ್ಬರಾಗಲಿ ಮೂವರಾಗಲಿ ಈ ಅಪ್ಪಣೆಯನ್ನು ಪಾಲಿಸುವವರಿಗೆ ಆತನು ವಿಶೇಷವಾದ ವಾಗ್ದಾನವೊಂದನ್ನು ಮಾಡಿದ್ದಾನೆ. ಸಭೆಯು ಆತನ ದೇಹವನ್ನು ಪ್ರತಿನಿಧಿಸುತ್ತದೆ. ಅದನ್ನು ನಾವು ಅದರ ಪ್ರತಿಯೊಂದು ಜೋಡಣೆಯಲ್ಲಿಯೂ ಒದಗಿಸುವಂತೆ ಮತ್ತು ತನ್ನನ್ನು ಸುಧಾರಿಸಿಕೊಳ್ಳುವಂತೆ ಮತ್ತೊಂದು ಹಂತವನ್ನು ಬೆಳೆಸುವುದಕ್ಕೆ ನಾವು ಆತ್ಮನ ಎಲ್ಲ ಕೃಪೆ ಮತ್ತು ಫಲಗಳನ್ನು ಹೊಂದಿದ ಸದಸ್ಯರಾಗಿ ಅವರಿಗೆ ನೆರವು ನೀಡಬೇಕು. ಕೆಲವೊಮ್ಮೆ ತೊಂದರೆಯು ಕೇವಲ ಆತ್ಮಿಕ ಅಹಂ ಮಾತ್ರವೇ ಅಲ್ಲದೆ ಅದರ ಭಾಗಶಃ ದೇವರ ವಾಕ್ಯಗಳನ್ನು ನಿರಾಕರಿಸಿ ತೋರಿ ಮಾನವನ ತಿಳುವಳಿಕೆಯನ್ನು ದೇವರ ವಾಗ್ದಾನ ಅವೆಲ್ಲವೂ ದೇವರ ಆಲೋಚನೆಗಳೆಂದು ಊಹಿಸಿ ಅವುಗಳ ಮೇಲೆ ಮಾನವ ಆಲೋಚನೆಗಳ ಬಗ್ಗೆ ಒಲವು ತೋರಿಸಿ ಇವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು ಎಂಬ ದೇವರ ವಾಗ್ದಾನವು ವ್ಯಕ್ತಿಗತ ಶಿಕ್ಷಣ ನೀಡುವುದರ ಪ್ರಯುಕ್ತ ಒಬ್ಬರಿಂದೊಬ್ಬರನ್ನು ಪ್ರತ್ಯೇಕಪಡಿಸುತ್ತದೆ ಎಂಬುದಾಗಿ ತಿಳಿದಿರುವರು ಅಪೊಸ್ತಲರು ಮತ್ತು ಅವರ ಬೋಧನೆಗಳ ಸಂಪ್ರದಾಯವು ಮತ್ತು ದೇವರ ಜನರ ಅನುಭವಗಳು ಇಂತಹ ಆಲೋಚನೆಗಳಿಗೆ ವಿರುದ್ಧವಾಗಿವೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ